ನಂದಿನಿ ಹಾಲಿನ ದರ ಏರಿಕೆಗೆ ಶ್ರೀಸಾಮಾನ್ಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಚ್ಚುವರಿ ಹಾಲಿದ್ರೆ ಬೇರೆ ರೀತಿಯಲ್ಲಿ ಮಾರಾಟ ಮಾಡಬೇಕು, ಅದನ್ನ ಬಿಟ್ಟು ಹೆಚ್ಚುವರಿ ಹಾಲನ್ನ ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ಹೆಚ್ಚುವರಿ ದರ ನಿಗದಿ ಮಾಡಿದ್ರೆ ಹೆಂಗೆ ಅಂತ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಸರ್ಕಾರ ಏನ್ ಹೇಳ್ತಿದೆ, ಸಿಎಂ ಏನ್ ಹೇಳ್ತಿದ್ದಾರೆ, ಇಲ್ಲಿ ರೇಟ್ ಜಾಸ್ತಿ ಆಗಿಲ್ಲ, ಹೆಚ್ಚುವರಿಯಾಗಿ ಹಾಲನ್ನು ಕೊಡ್ತಾ ಇದೀವಿ, ಹಂಗಾಗಿ ಅದಕ್ಕೆ ದರ ನಿಗದಿ ಮಾಡಿದೀವಿ, ಅಲ್ಲಿಗೆ ಬ್ಯಾಲೆನ್ಸ್ ಆಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಜನ ಕೇಳ್ತಿರೋದು, ನಾ ಫಸ್ಟ್ ಆಫ್ ಆಲ್ ಹೆಚ್ಚುವರಿಯಾಗಿ ಕೇಳೇ ಇಲ್ವಲ್ಲ ಹಾಲು, ನಮ್ಮಲ್ಲಿ ಯಾಕೆ ದರ ಏರಿಕೆಯ ಬರೆ ಹಾಕ್ತಿದ್ದೀರಾ ಅಂತ ಕೇಳ್ತಿದ್ದಾರೆ. ಈಗಾಗಲೇ ತೈಲ ಬೆಲೆ, ತರಕಾರಿ ಬೆಲೆ ಗಗನಕ್ಕೆ ಹೋಗ್ಬಿಟ್ಟಿದೆ, ಹಾಲಿನ ದರವೂ ಏರಿಕೆ ಮಾಡಿದ್ರೆ ಹೆಂಗೆ ಅಂತ ಕಿಡಿಕಾರ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಜನಸಾಮಾನ್ಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಹಾಲಿನ ದರ ಇವತ್ತಿಂದ ಏರಿಕೆ ಆಗಿದೆ, ಪ್ರತಿ ಪ್ಯಾಕೆಟ್ ಮೇಲೆ 2 ರೂಪಾಯಿ ಏರಿಕೆ ಆಗಿದೆ, ಮತ್ತೆ 50 ml ಎಕ್ಸ್ಟ್ರಾ ನಾವು ಕೊಡ್ತಾ ಇದೀವಿ ಅದಕ್ಕೆ ಅಂತ ಹೇಳ್ತಿದೆ ಸರ್ಕಾರ. KMF ಹೇಳ್ತಿದೆ, ಫಸ್ಟ್ ಆಫ್ ಆಲ್ ಎಕ್ಸ್ಟ್ರಾ ನಾವು ಕೇಳೇ ಇಲ್ಲ, ಎಕ್ಸ್ಟ್ರಾ ಕೊಟ್ಟಿದ್ದು ಅಲ್ಲದೆ ರೇಟ್ ಜಾಸ್ತಿ ನಿಮಗೆ ನೀವೇ ಮಾಡ್ಕೊಂಡ್ರೆ ಹೆಂಗೆ, ನಮಗೆ ಅಗತ್ಯನೇ ಇರಲಿಲ್ಲ ಅಂತ ಜನ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಅಗತ್ಯ ವಸ್ತು ಅಂದರೆ ತರಕಾರಿ, ಟೊಮ್ಯಾಟೊ ನೋಡಿ 100 ರೂಪಾಯಿ ಆಗಿದೆ, ಸೆಂಚುರಿ ಬರ್ಸದಾಗಿದೆ, ಬೀನ್ಸ್ ಎಲ್ಲ ತೊಗೊಂಡು ಮಾಡೋಕ್ಕೆ ಆಗಲ್ಲ, ಅಡುಗೆ ಮಾಡೋಂಗೇ ಇಲ್ಲ, ಆ ಥರದ ಪರಿಸ್ಥಿತಿ ಇದೆ. ಹಾಲಿನ ದರ ಏರಿಕೆಗೆ ಜನಸಾಮಾನ್ಯರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್. ನೋಡೋಣ, ಇವತ್ತಿನಿಂದ ಜಾರಿಗೆ ಬರುವಂತೆ ನಂದಿನಿ ಹಾಲಿನ ದರ KMF ಏರಿಕೆ ಮಾಡಿರುವಂತದ್ದು. ಸೊ ಇವತ್ತಿನಿಂದ ಅಸಲಿಗೆ ಜಾರಿಗೆ ಬರಬೇಕಾಗಿತ್ತು, ಜಾರಿಗೆ ಬಂದಿದೆಯಾ ಬಂದಿಲ್ವಾ, ಪ್ಯಾಕೆಟ್ಗಳಲ್ಲಿ 50 ml ಹೆಚ್ಚುವರಿಯಾಗಿ ಕೊಡ್ತೀನಿ ಅಂತ ಕೂಡ KMF ಹೇಳಿತ್ತು, ಅದು ಹೆಚ್ಚುವರಿಯಾಗಿ ಇದೆಯಾ ಅನ್ನೋದ್ರ ಬಗ್ಗೆ ನಾವೊಂದು ರಿಯಾಲಿಟಿ ಚೆಕ್ ಮಾಡೋಣ. ಇಲ್ಲಿ ನಾನು ಒಂದು KMF ಔಟ್ಲೆಟ್ ನಲ್ಲಿ ಇದ್ದೀನಿ, ನಂದಿನಿ ಔಟ್ಲೆಟ್ ಇದು. ಸೊ ಇಲ್ಲಿ ನಾವು ನೋಡಬಹುದು ಎಲ್ಲಾ ರೀತಿಯಾಗಿರುವಂತಹ ಹಾಲಿನ, ನಂದಿನಿ ಹಾಲಿನ ಬ್ರ್ಯಾಂಡ್ಗಳಿದ್ದಾವೆ. ಇಲ್ಲಿ ಆರೆಂಜ್ ಪ್ಯಾಕೆಟ್ ಇದೆ, ನಾರ್ಮಲ್ ನೀಲಿ ಪ್ಯಾಕೆಟ್ ಇದೆ, ಮತ್ತು ಸ್ಪೆಷಲ್ ನಂದಿನಿ ಹಾಲಿದೆ, ಸಮೃದ್ಧಿ ಇದೆ, ಹಸಿರು ಪ್ಯಾಕೆಟ್ನ ಎರಡು ರೀತಿಯಾಗಿರುವಂತಹ ನಾರ್ಮಲ್ ಹಾಲಿದೆ, ಮತ್ತು ಹೋಮೋಜಿನೈಸ್ಡ್ ಹಾಲು ಕೂಡ ಇದೆ. ಸೊ ಎಲ್ಲದಕ್ಕೂ ಕೂಡ 2-2 ರೂಪಾಯಿ ಜಾಸ್ತಿ ಮಾಡ್ತೀವಿ, ಜಾಸ್ತಿ ಮಾಡಿ ಪ್ರತಿ ಪ್ಯಾಕೆಟ್ ನಲ್ಲೂ ಕೂಡ 50 ml ಅನ್ನ ಜಾಸ್ತಿ ಕೊಡ್ತೀವಿ ಅಂತ KMF ಅಧಿಕಾರಿಗಳು ಹೇಳಿದ್ರು. ಆದ್ರೆ ಇದುವರೆಗೂ ಕೂಡ ನಾವಿಲ್ಲಿ ನೋಡಬಹುದು 1 ಲೀಟರ್ ಅಂದ್ರೆ 1000 ml ನಲ್ಲಿ 1050 ml ಅನ್ನ ಅಧಿಕವಾಗಿ ಹೆಚ್ಚುವರಿಯಾಗಿ ಕೊಡ್ತೀವಿ ಅಂತ KMF ಹೇಳಿತ್ತು. ಆದ್ರೆ ಇಲ್ಲಿ ಈಗ ಬೆಂಗಳೂರಿನಲ್ಲಿ ನಂದಿನಿ ಔಟ್ಲೆಟ್ಗಳಲ್ಲಿ ಮಾರಾಟ ಆಗ್ತಾ ಇರುವಂತಹ ಬಹುತೇಕ ಪ್ಯಾಕೆಟ್ಗಳಲ್ಲಿ ಇನ್ನೂ ಕೂಡ 1 ಲೀಟರ್ ಇದೆ, 50 ml ಆಡ್ ಆಗಿಲ್ಲ. ಇದ್ರ ಬಗ್ಗೆ ಯಾವ ಎಷ್ಟು ದರಕ್ಕೆ ಇದನ್ನ ಮಾರಾಟ ಮಾಡ್ತಿದ್ದಾರೆ, ಮತ್ತು ಎಷ್ಟು ದರಕ್ಕೆ ಇದನ್ನ ಗ್ರಾಹಕರು ಕೊಂಡ್ಕೊಳ್ತಿದ್ದಾರೆ ಅಂತ ಖುದ್ದು ಗ್ರಾಹಕರನ್ನು ಕೇಳೋಣ, ಇಲ್ಲಿನ ಔಟ್ಲೆಟ್ ಸಿಬ್ಬಂದಿಗಳಿದ್ರೆ ಅವ್ರನ್ನ ಕೇಳೋಣ. ಸರ್, ಇವತ್ತಿನಿಂದ 2 ರೂಪಾಯಿ ಜಾಸ್ತಿ ಅಂತ 50 ml ಜಾಸ್ತಿ ಕೊಡ್ತೀನಿ ಅಂತ ಹೇಳಿತ್ತು, ಪ್ರಿಂಟ್ ಆಗಿದೆಯಾ ಸರ್? ಪ್ರಿಂಟ್ ಆಗಿಲ್ಲ ಸರ್. ಬಟ್ ಎಷ್ಟು ರೂಪಾಯಿಗೆ ಮಾರ್ತಾ ಇಲ್ಲ? ಸೇಮ್ ಡಾಲರ್ ರೇಟ್ಗೆ ಮಾರ್ತಾ ಇದೀವಿ, ಜಾಸ್ತಿ ತಗೊಂತ ಇಲ್ಲ. ಮಧ್ಯಾಹ್ನ ಮೇಲೆ ನಮ್ಗೆ ಜಾಸ್ತಿ ತಗೊಬೇಕು. ಹೌದು ಹೌದು, ಅಲ್ಲ ನಮ್ಗೆ ಸರ್ಕ್ಯೂಲರ್ ಬಂದಿರೋ ಪ್ರಕಾರ ಮಧ್ಯಾಹ್ನ ಮೇಲೆ ಮಾಡ್ಬೇಕು, ಇವತ್ತು ಮಧ್ಯಾಹ್ನದಿಂದ ಜಾಸ್ತಿ. ಹೌದು ಹೌದು ಹೌದು, ಹಳೆ ರೇಟ್ಗೆ ಮಾಡ್ತಾ ಇದೀವಿ, ಮಧ್ಯಾಹ್ನ ನಾವು ಜಾಸ್ತಿ ಮಾಡ್ತೀವಿ. ಸಿಬ್ಬಂದಿ ಇಲ್ಲಿನ ಸಿಬ್ಬಂದಿಗಳ ಮತ್ತು ಗ್ರಾಹಕರ ದರ ಮಾತಾಡ್ಸೋಣ. ಮೇಡಮ್, ಇವತ್ತಿಂದ 2 ರೂಪಾಯಿ ಜಾಸ್ತಿ ಅಂತೆ, 50 ml ಮಾಡಿಲ್ಲ, ಮತ್ತೆ 2 ರೂಪಾಯಿ ಒಂದೇ ಸಲ ಮಾಡೋದು ಬಡವ್ರಿಗೆ ತುಂಬಾ ತೊಂದರೆ ಆಗುತ್ತೆ. 50 ಪೈಸಾ 1 ರೂಪಾಯಿ ಮಾಡೋರು ಏಕದಮ್ 2 ರೂಪಾಯಿ ಮಾಡಿದ್ರೆ ಕಡು ಬಡವ್ರು ಹೇಗಿರೋದು? ಪ್ಯಾಕೆಟ್ ತಗೊಂಡ್ರೆ 2 ರೂಪಾಯಿ ಜಾಸ್ತಿ ಅಂತೆ, ಅದೇ ಅರ್ಧ ಲೀಟರ್ ಎರಡು ಪ್ಯಾಕೆಟ್ ತಗೊಂಡ್ರೆ 4 ರೂಪಾಯಿ ಜಾಸ್ತಿ ಆಗುತ್ತೆ. 4 ರೂಪಾಯಿ ಜಾಸ್ತಿ ಅಲ್ಲ, ಈಗಲೇ ಬೆಲೆ ಜಾಸ್ತಿ, ಅದ್ರಲ್ಲಿ ಇದು ಎಲ್ಲ ಗಗನಕ್ಕೆ ಏರಿದೆ ಬೆಲೆಗಳು. ಹಾಲು ಹಿಂಗ್ ಮಾಡ್ಬಿಟ್ರೆ ಹೆಂಗೆ, ಏನ್ ಕತೆ ಹೇಳ್ರಿ? ಪ್ರಂಟೆ ಮಾಡಿಲ್ಲ, ಪ್ರಿಂಟು ಮಾಡಿಲ್ಲ ಅಂತ ಹೇಳಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ? 50 ml ಇಲ್ಲ. ಈಗ 2 ರೂಪಾಯಿ ಹೆಚ್ಚಿಸ್ಕೊಂಬಂದ್ರೆ ಬಡವ್ರು ಹೆಂಗ್ ಹಾಲು ತಗೊಳೋದು? ನಾವು ಇವರೇ ಹಿಂಗ್ ಮಾಡಿದ್ರೆ ಇವಾಗ ಮಧ್ಯಾಹ್ನ ಮೇಲೆ ತಗೊಂತಾರಲ್ಲ, ಹಾಲು ತಗೊಂತೀವಲ್ಲ, ಇವತ್ತಂತೂ ಇಲ್ಲ. ಈಗ ಮಧ್ಯಾಹ್ನ ಮೇಲೆ ಜಾಸ್ತಿ ಆದ್ರೆ ಮತ್ತೆ ನಾವ್ ಏನ್ ಮಾಡೋದು? ಎಲ್ಲ 2 ರೂಪಾಯಿ ಜಾಸ್ತಿ ಮಾಡ್ಬಿಟ್ರೆ ಬಡವ್ರು ಹೆಂಗ್ ತಿನ್ನೋದು? ಸೊಪ್ಪು, ಕರ್ಬೇವ್ ಸೊಪ್ಪು, ಟಮಾಟ, ಅಕ್ಕಿ, ಪ್ರತಿಯೊಂದು ಜಾಸ್ತಿ ಆಗೋಯ್ತಲ್ಲ, ಹೆಂಗೆ ಬದುಕೋದಪ್ಪ ಬಡವ್ರಲ್ಲ? ನಮ್ಮ ಮನೆ ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋರು, ಹೂವ ಒಂದ್ ಮೊಳ 70 ರೂಪಾಯಿ 60 ರೂಪಾಯಿ, ಹೆಂಗ ಹೂವ ತಗೊಂಡು ಪೂಜೆ ಮಾಡೋದು? ಅವರಲ್ಲಿ ಒಂದು ಅಸಮಾಧಾನ ಇದೆ, 50 ml ಜಾಸ್ತಿ ಕೊಟ್ಟು 2 ರೂಪಾಯಿ ಯಾಕೆ ಜಾಸ್ತಿ ಮಾಡಬೇಕು ಅನ್ನುವಂಥದ್ದು ಅವರ ಪ್ರಶ್ನೆ. ನೋಡೋಣ, ಇವತ್ತು ಮಧ್ಯಾಹ್ನ ಬಳಿಕ ಎಲ್ಲಾ ಔಟ್ಲೆಟ್ಗಳಲ್ಲೂ ಅಧಿಕೃತವಾಗಿ ಮಾರಾಟಕ್ಕೆ ಹೊಸ ಪ್ರಿಂಟ್ ಆಗಿರುವಂತಹ ಹಾಲಿನ ಪ್ಯಾಕೆಟ್ಗಳು ಮಾರಾಟಕ್ಕೆ ಬರುತ್ತೆ, ಅದನ್ನು ಕೂಡ ಯಾವ ರೀತಿಯಾಗಿದೆ ಅನ್ನುವಂಥದ್ರ ಬಗ್ಗೆ ನಿಮಗೆ ನ್ಯೂಸ್ 18 ತೋರಿಸುತ್ತೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಅಶೋಕ್ ಮಿಲ್ಕಿ, ನ್ಯೂಸ್ 18, ಬೆಂಗಳೂರು.